ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ. ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮ ಜಲಾವೃತವಾಗಿದೆ. ತಗ್ಗು ಪ್ರದೇಶದ ನೂರಾರು ಮನೆಗಳಿಗೆಲ್ಲ ನೀರು ನುಗ್ಗುಬಿಟ್ಟಿದೆ. ನೀರಲ್ಲಿ ದವಸ ಧಾನ್ಯಗಳೆಲ್ಲ ಕೊಚ್ಚಿ ಹೋಗ್ಬಿಟ್ಟಿದೆ. ಪಾಪ ನಾಯ್ಕಲ್ ಗ್ರಾಮದ ಜನಜೀವನ ಈಗ ಅಸ್ತವ್ಯಸ್ತವಾಗಿದೆ. ಶಾಶ್ವತ ಪರಿಹಾರಕ್ಕೆ ಸಂತ್ರಸ್ತರು ಅಂಗಲಾಚ್ತಾ ಇದ್ದಾರೆ. ಯಾದಗಿರಿ ನಗರದ ಹೊರವಲಯದಲ್ಲಿ ದುರ್ಗಾನಗರದಲ್ಲಿಯೂ ಸಹ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಏನಿಲ್ಲ ರೀ, ಎಲ್ಲ ಮನೆಗಳು ನೀರಾಗ ನಿಂತಾವ. 2 ವರ್ಷ ಆಯಿತು. ಏನೋ ದನ ಕರ ಎಲ್ಲ ತೊಯ್ದು ಬಿಟ್ಟಾವ. ಮನೆಯ ಮಾಲೆ ಎಲ್ಲ ತೊಯ್ದದ. ಯಾವ ಸರ್ಕಾರ ಶಾಲೆಗೆ ಊಟ ಹಾಕಕತ್ತಾರ. ಅಲ್ಲಿ ಹೋಗಿ ಮಕ್ಕಳು ಮರುಗಳು ಊಟ ಮಾಡ್ತೀವಿ, ಅಲ್ಲೇ ಮನೆ ಕೆಂತೀವಿ. ಏನೇ ನಮಗೆ ಭಾಳ ಪರಿಸ್ಥಿತಿ ಆಗ್ಯದ್ರಿ. ಸರ್ಕಾರ ಏನು ಮಾಡ್ಬೇಕಾಗ್ಯದ? ನಮಗೆ ಮಾಡಿ ಕೊಡ್ಬೇಕು. ಇದ್ರಂಗಾದ್ರೆ ನಾವು ಎಲ್ಲ ಸತ್ತು ಬಿಡ್ತೀವಿ. ಎಲ್ಲ ಅಡುಗೆ ಮಾಡೋ ಎಲ್ಲ ಜೋಳ ತೊಯ್ದವ, ಬ್ಯಾಳಿ ತೊಯ್ದವ, ಖಾರ ತೊಯ್ದವ, ಎಲ್ಲ ತೊಯ್ದು ಬಿಟ್ಟಾವ. ಹಾಂ, ಏನು ಉಣ್ಬೇಕು? ದನ ಎಲ್ಲ ಬಿಚ್ಚಿ ಹೊಡೆದು ಬಿಟ್ಟಿವಿ. ಮಳೆ ಈಗ 1 ವಾರ ಆಗ್ಲಾಕತ್ರಿ. ಹಾಂ, 1 ವಾರ ಆಯ್ತು ರೀ. ಇದ್ರಂತಾನೆ ಆಯ್ತದ. ಹಿಂಗೆ ಯಾಕೆ ಆಯ್ತದ ಅಂದ್ರೆ ಎಲ್ಲ ಕೆರೆ ಬಗ್ಲಾಗ ಅದಾವ. ಇದೆಲ್ಲ ಮನೆ ಎಲ್ಲ ತೊಯ್ಕಿ ಬಿಟ್ಟಾವ. ಏನು ಮಾಡ್ಬೇಕು? ಹಿಂಗೆ ಆಗ್ತದ ಅಂದ್ರೆ ಮಳೆರಾಗಿ ಹೇಳ್ಬೇಕು. ಮ ಫುಲ್ ತುಂಬ್ಯಾದ್ರಿ, 2 ಕ್ಯಾರಿ ತುಂಬ್ಯಾವ. ಸುತ್ತ 1 ಗಂಟೆಯಿಂದಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇರೋದು. ಬೀದರ್ ಸಿರ್ಸಿ ಗ್ರಾಮದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಈಗ ಕೊಚ್ಚಿ ಹೋಗಿದೆ ಅಲ್ಲಿರುವಂಥ ಸೇತುವೆ, ಜೊತೆಗೆ ಕಾಂಕ್ರೀಟ್ ಪೈಪ್ಗಳೆಲ್ಲವೂ ಕೂಡ ಕಿತ್ಕೊಂಡು ಹೋಗಿವೆ. ನೀರಿನ ರಭಸಕ್ಕೆ ಎಲ್ಲ ಕೊಚ್ಕೊಂಡು ಹೋಗಿವೆ. ನೋಡ್ತಾ ಇದ್ರ ದೃಶ್ಯಾವಳಿಗಳು, ನೀರಿನ ರಭಸಕ್ಕೆ ಯಾವ ವಸ್ತುವು ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿಯಾಗಿ ಈಗ ಕಾಂಕ್ರೀಟ್ ಪೈಪ್ಗಳೆಲ್ಲ ಕಿತ್ಕೊಂಡು ಹೋಗಿವೆ. ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ. ಸೊ ಹಾಗಾಗಿ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳೆಲ್ಲವೂ ಕೂಡ ಹಾಳಾಗಿ ಹೋಗಿದೆ. ಜನ ಒದ್ದಾಡ್ತಾ ಇದ್ದಾರೆ. 1 ಗಂಟೆಯಿಂದ ಸುರಿತಾ ಇರುವಂಥ ಮಳೆ ಇದೆ. ಇನ್ನು ವಿಜಯಪುರದಲ್ಲೂ ಕೂಡ ನಿನ್ನೆಯಿಂದ ಮಳೆ ಆಗ್ತಾ ಇದೆ. ನಿನ್ನೆಯಿಂದ ಬಿಟ್ಟು ಬಿಡದಂತೆ ಸುರಿತಾ ಇದೆ. ಮೋಡ ಕವಿದ ವಾತಾವರಣ ಮುಂದುವರೆದಿದೆ. ನಾಳೆವರೆಗೂ ಕೂಡ ಮಳೆ ಸುರಿಯುವ ಸಾಧ್ಯತೆ ಇದೆ ಅಂತಿದ್ದಾರೆ. ಮಳೆಯಿಂದ ಜಿಲ್ಲೆಯ ರೈತ ವರ್ಗ ಸ್ವಲ್ಪ ಖುಷಿಯಾಗಿದ್ದಾರೆ.